ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 186. ಇತ್ತೀಚಿನ ಸಮಯದ ಊಹನೆಗಳ ದೃಷ್ಟಾಂತವಾಗಿ ಪ್ರಸ್ತುತ ಪೋಪನು ಪೋಪನ ಸಿಂಹಾಸನವನ್ನು ಏರಿದ ಮೇಲೆ ಲಿಯೋ ಎಂಬ ಬಿರುದನ್ನು ತೆಗೆದುಕೊಂಡನು ಮತ್ತು ಸ್ವಲ್ಪ ನಂತರದಲ್ಲಿ ತನ್ನನ್ನು ಲಿಯೋಡಿ ಟ್ರಿಬಸ್ ಜೂಡ ಅಂದರೆ ಯೂಧ ಕುಲದ ಸಿಂಹ ಎಂಬುದಾಗಿ ಕರೆದುಕೊಂಡನು. ಇದು ನಿಜವಾದ ಶಿರಸ್ಸಿನ ಒಂದು ಬಿರುದಾಗಿದೆ. ನಿಜವಾಗಲು ದುರಂಕಾರದ ಹಕ್ಕಳಿಕೆಗಳಲ್ಲಿ ಕತ್ತಲೆಯುಗದಲ್ಲಿ ಡಾರ್ಕೇಜಸ್ ಅದೇ ಸ್ಥಾನದಲ್ಲಿದ್ದರಿಗಿಂತ ಆತನು ಏನೂ ಹಿಂದೆ ಉಳಿದಿಲ್ಲ. ಆರಾಧನೆ ಎಂದು ಕರೆಯಲ್ಪಡುವ ಕೆಳಗಿನವುಗಳು ಇನ್ನೂ ಸಹ ಹೊಸ ಪೋಪನ ಪ್ರತಿಷ್ಠಾಪನೆಯಲ್ಲಿ ಆಚರಣೆಯ ಭಾಗವಾಗಿದೆ. ನೂತನ ಪೋಪನು ಶ್ವೇತ ಪೋಷಾಕುಗಳನ್ನು ಧರಿಸುವವನಾಗಿ ಪ್ರಜ್ವಲಿಸುವ ಅನೇಕ ರತ್ನಾಭರಣಗಳಿಂದ ಭೂಷಿತನಾಗಿ ಕೆಂಪು ಪಾದರಕ್ಷೆಗಳನ್ನು ತೊಟ್ಟು ಅದರ ಕೊಂಡಿಗಳಿಗೆ ಬಂಗಾರದ ದೊಡ್ಡ ಕ್ರೂಜಗಳನ್ನು ತೊಟ್ಟು ಪವಿತ್ರ ವೇದಿಕೆಯತ್ತ ನಡೆಸಲ್ಪಡುತ್ತಾನೆ ಮತ್ತು ಅಲ್ಲಿ ಆತನು ಮೊಣಕಾಲೂರುತ್ತಾನೆ. ನಂತರದಲ್ಲಿ ಪೋಪನು ಎದ್ದು ತನ್ನ ಎತ್ತರವಾದ ಟೋಪಿಯನ್ನು ಧರಿಸಿದ ನಂತರ ಕಾರ್ಡಿನಲ್ಗಳು ಆತನನ್ನು ಎತ್ತಿಕೊಂಡು ವೇದಿಕೆಯಲ್ಲಿರುವ ಸಿಂಹಾಸನದಲ್ಲಿ ಕೊಳ್ಳಿರಿಸುತ್ತಾರೆ. ಬಿಷೋಪರ್ಗಳಲ್ಲಿ ಒಬ್ಬ ಆತನು ಆತನ ಮುಂದೆ ಮೊಣಕಾಲೂರುವಾಗ ದೇವರೇ ನಾವು ನಿನ್ನನ್ನು ಸ್ತುತಿಸುವೆವು ಎಂಬ ಸಂಗೀತ ಪ್ರಾರಂಭವಾಗುತ್ತದೆ. ಅದೇ ಸಮಯದಲ್ಲಿ ಕಾರ್ಡಿನಲ್ಗಳು ಪೋಪನ ಪಾದಗಳು ಕೈಗಳು ಮತ್ತು ಮುಖಕ್ಕೆ ಮುದ್ರಿಡುತ್ತಾರೆ. ಈ ಸಮಾರಂಭವನ್ನು ಪ್ರತಿನಿಧಿಸುವ ನಾಣ್ಯವೊಂದರ ಬಿಡುಗಡೆಯಾಗುತ್ತದೆ. ಅದರಲ್ಲಿ ಹೂಮ್ ದೇ ಕ್ರಿಯೇಟ್ ದೇ ಅಡೋರ್ ಎಂಬ ಮಾತುಗಳು ಮುದ್ರಿತವಾಗಿರುತ್ತದೆ. ಇಂಗ್ಲೆಂಡಿನಲ್ಲಿ ಪೋಪನಾಧಿಕಾರದ ಮುಖ್ಯ ಪ್ರತಿನಿಧಿಯಾಗಿರುವ ಕಾರ್ಡಿನಲ್ ಮ್ಯಾನಿಂಗ್ ಎಂಬಾತನು ಸಾರ್ವಜನಿಕ ಗಮನವನ್ನು ಸೆಳೆಯುವಂತೆ ಕ್ಯಾಥೋಲಿಕರ ವಿಶ್ವಾಸವನ್ನು ಕೆಳಗಂಡಂತೆ ದೃಢಪಡಿಸಿದ್ದಾನೆ. ಎಲ್ಲ ಮಾನವ ಜೀವಿಗಳು ರೋಮಿನ ಮತ್ತು ಕ್ರೈಸ್ತ ಗುರುವಿಗೆ ಅಧೀನರಾಗಿರುವುದು ಅವರ ರಕ್ಷಣೆಗೆ ಅವಶ್ಯವೆಂದು ನಾವು ಪ್ರಕಟಿಸುತ್ತೇವೆ, ದೃಢೀಕರಿಸುತ್ತೇವೆ, ಸ್ಪಷ್ಟಪಡಿಸುತ್ತೇವೆ ಮತ್ತು ಉಚ್ಚರಿಸುತ್ತೇವೆ. ಮತ್ತು ಒಂದು ಪ್ರಕಟಿಸಿದ ಪ್ರವಚನದಲ್ಲಿ ಆತನು ಪೋಪನ ಹೇಳಿಕೆಯೆಂದು ಹೀಗೆ ತಿಳಿಸುತ್ತಾನೆ, ನಾನು ಎಲ್ಲ ಮಾನವರ ಹೊಲದಲ್ಲಿ ಉಳುವ ರೈತರುಗಳ ಸಿಂಹಾಸನದಲ್ಲಿ ಕೂರುವ ಅರಸುಗಳ ಮನೆಯ ನೆರಳಿನಲ್ಲಿ ಜೀವಿಸುವ ಕುಟುಂಬಗಳ ರಾಜ್ಯದ ಕಾನೂನುಗಳನ್ನು ಸಿದ್ಧಪಡಿಸುವ ಶಾಸಕರುಗಳ ಆತ್ಮಸಾಕ್ಷಿಯ ಪರೋಚ್ಚ ನ್ಯಾಯಾಧೀಶನಾಗಿದ್ದೇನೆಂಬ ಕೇಳಿಕೆ ನೀಡುತ್ತೇನೆ. ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಕೇವಲ ನಾನೊಬ್ಬನೇ ಪರೋಚ್ಚ ನ್ಯಾಯಾಧೀಶನಾಗಿದ್ದೇನೆ. ನಿಜವಾಗಿಯೂ ಪೋಪನ ಸೊಕ್ಕಿನ ಹುರುಳಿಲ್ಲದ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿ 2 ಪೇತ್ರ 2:18 ಮಾತುಗಳ ಆಧುನಿಕ ಘಟನೆಗಳನ್ನು ಗಮನಿಸುವಾಗ ನಾವು 1870 ರೋಮ್ನಲ್ಲಿ ಜರುಗಿದ ಎಕೋಮಿನಿಕಲ್ ಕೌನ್ಸಿಲ್ನಲ್ಲಿ ಪೋಪನ ದೋಷರಹಿತತೆಯನ್ನು ಪ್ರಕಟಿಸುವ ಬಗ್ಗೆ ಕೈಗೊಂಡ ಪ್ರತಿಷ್ಠಾ ಕಟ್ಟಳೆಯನ್ನು ಕಡೆಗಣಿಸಬಾರದು. ವಾಸ್ತವವಾಗಿ ಈಗಲೂ ಹಿಂದೆಯೂ ಪೋಪರ್ಗಳಿಂದ ಆಗಾಗ್ಗೆ ತಾವು ದೋಷಿತರು ಎಂಬ ಹಕ್ಕಳಿಕೆಗಳು ಇದ್ದವು. ಅಹಂಭಾವದ ಬಿಷೋಪರುಗಳು ಮತ್ತು ಅರಸರುಗಳು ತಮ್ಮ ವರ್ಗವನ್ನು ಹೊಗಳಿಕೊಳ್ಳುವವರಾಗಿ ತಮ್ಮ ಬಗೆಗಿನ ಪೋಷಣೆಯಲ್ಲಿ ನೀವೇ ಭೂಮಿಯ ಮೇಲೆ ಮತ್ತೊಬ್ಬ ದೇವರು ಎಂಬ ವಾಸ್ತವವಾಗಿ ಸಂಬೋಧಿಸಿಕೊಂಡರು. ಆದರೆ ಜ್ಞಾನೋದಯಗೊಂಡಿರುವ ಈ 19ನೇ ಶತಮಾನದಲ್ಲಿ ಶಾಂತವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಈ ಲೋಕದ ಮೇಲಿನ ದೇವರು ಎಷ್ಟು ದೊಡ್ಡವನೆಂದು ಆತನು ಪರಲೋಕದಲ್ಲಿರುವ ಮತ್ತೊಬ್ಬ ದೇವರಷ್ಟೇ ಸಮರ್ಪಕನು. ಆತನು ಬೇರೆಯವರಿಗಿಂತ ಹೆಚ್ಚಿನ ತಪ್ಪನ್ನು ಮಾಡಲಾರನು ಮತ್ತು ಆತನ ಸಿಂಹಾಸನದ ಹೊರಗಿನ ಹೇಳಿಕೆಯು ಆತನು ದೋಷರಹಿತನು ತಪ್ಪು ಮಾಡುವವನಲ್ಲ ಎಂದು ತಿಳಿಸುವುದು ಪೋಪನ ಕೂಟಗಳಲ್ಲಿ ಉಳಿದುಕೊಂಡಿದೆ. ಕೂಟದ ಮತವನ್ನು 13ನೇ ಜುಲೈ 1870 ತೆಗೆದುಕೊಳ್ಳಲಾಯಿತು ಮತ್ತು 18ರಂದು ರೋಮಿನ ಸೈಂಟ್ ಪೀಟರ್ ಮಹಾದೇವಾಲಯದಲ್ಲಿ ನಡೆದ ಸಮಾರಂಭದಲ್ಲಿ ಈ ಕಟ್ಟಳೆಯನ್ನು ವಿಧಿಯುಕ್ತವಾಗಿ ಘೋಷಿಸಲಾಯಿತು. ಲಂಡನ್ನ ಡಾಕ್ಟರ್ ಜೆ ಜುಮ್ಮಿಂಗ್ಸ್ ಎಂಬುವರು ಈ ಘಟನೆಗಳ ಬಗ್ಗೆ ಬರೆದ ವರದಿಯನ್ನು ನಾವು ಆಸಕ್ತಿಯಿಂದ ಹೀಗೆ ಓದಿಕೊಳ್ಳಬಹುದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.